हाय स्टूडेंट्स एंड माय डियर स्टूडेंट्स एल्लरिगू नम्म यूट्यूब चैनल गे स्वागत। इंदिन वीडियोदल्लि नावु समांतर श्रेणिया पार्ट टू वीडियो नोड्तिद्देवे। ई पार्ट टू वीडियोदल्लि नावु 10ने तरगति मत्तु जीपीएसटीआर एग्जाम गे संबंधिसिदंते इंपार्टेंट आगिरुव 3 अथवा 4 अंकक्के केळिरुवंत ಪ್ರಶ್ನೆಗಳನ್ನು ನೋಡುತ್ತಿದ್ದೇವೆ। ಈ ರೀತಿ ಕ್ವೆಶ್ಚನ್ಸ್ ಗಳು ನಿಮಗೆ ಎಕ್ಸಾಮ್ ನಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಹೈ ಸ್ಕೋರ್ ಮಾಡಲು ಯೂಸ್ ಆಗುತ್ತೆ। ಅದರಿಂದ ವಿಡಿಯೋ ಕೊನೆಯವರೆಗೂ ನೋಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ। ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಸ್ಟಾರ್ಟ್ ಮಾಡೋಣ। ಕ್ವೆಶ್ಚನ್ ಏನಿದೆ, ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2 - 3N ಆದಾಗ ಮೊದಲ 12 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ क्वेश्चन ಕೇಳಿದ್ರೆ ಮೊದಲು 12 ಪದಗಳ ಮೊತ್ತ ಕಂಡುಹಿಡಿಯಬೇಕು, ಅಂದ್ರೆ S12 ಕಂಡುಹಿಡಿಯಬೇಕು। ಆದ್ರೆ S12 ಕಂಡುಹಿಡಿಯಲು ನಮಗೆ A ಬೆಲೆ, D ಬೆಲೆ ಮತ್ತು N ಬೆಲೆಗಳು ಬೇಕು। ಆದ್ರೆ ಇಲ್ಲಿ ಕೇವಲ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ। AN = 2 - 3N ಇದು ಕೊಟ್ಟಿದ್ದಾರೆ ಮತ್ತು ಮೊದಲ 12 ಪದಗಳ ಮೊತ್ತ ಅಂದ್ರೆ N = 12 ನಮಗೆ ಮೊದಲು 12 ಪದಗಳ ಮೊತ್ತ कंडिडियो ये फस्ट नानेनमती एन अरे हनर् को ए टूवल इजल टू 2 - 3 ब्रैकेट एन हनर् नेक्स्ट इजल टू 2 - 12 - 12 - 12 इवे मूवत्ट कड़े -34 इे टूवल आवे नमें ಕೊನೆ ಪದ ಸಿಕ್ತು। ಇವಾಗ ಮೊದಲ ಪದ ಕಂಡುಹಿಡಿಯೋಣ। ಈ ಫಾರ್ಮುಲಾದಿಂದ ಮತ್ತೆ A1 = 2 - 3 ಬ್ರಾಕೆಟ್ n ಅಂದ್ರೆ 1 ನೆಕ್ಸ್ಟ್ = 2 - 3 ಅಂದ್ರೆ 3 ಇದು ಕಳೆಯಿರಿ -1 ಇದು A1 ಐತೆ। ಇವಾಗ S12 ಕೇಳಿದ್ದಾರೆ ಅಂದ್ರೆ Sn = n/2 ಬ್ರಾಕೆಟ್ a + an ब्रैकेट क्लोज यस एने पद हनरने पद S12 इजल टू 12 भागल 2 ब्रैकेट A1 ए वन एस बनु -1 प्लस एन एस्टे A12 -34 ब्रैकेट क्लोज अरे एन अरे इन हनर् हनर्डे -34 इवग इजल टू 2 - 2 = 12 6 नेक्स्ट इत -1 प्लस इंटू -34 नेक्स्ट इजल टू 6 × 2 = कूड़े -35 आगते इवग माइनस अदे रीति 6 × 3 = 18 अरे 12 पद मत विद्यार्थी -210 आयु। ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ। ನೆಕ್ಸ್ಟ್ ಕ್ವೆಶ್ಚನ್ ಇದೆ, ಒಂದು ಚತುರ್ಭುಜದ ಕೋನಗಳು ಶ್ರೇಣಿಯಲ್ಲಿದ್ದು ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ದೊಡ್ಡ ಕೋನಗಳ ಅನುಪಾತ ಎಷ್ಟಿದೆ, 1:3 ಆದರೆ ಚತುರ್ಭುಜದ ಎಲ್ಲಾ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕ್ವೆಶ್ಚನ್ ಕೇಳಿದ್ದಾರೆ। ಇದು ಯಾವ ರೀತಿ ಮಾಡುತ್ತಾರೆ ಅಂದ್ರೆ, ಫಸ್ಟ್ ಚತುರ್ಭುಜದಲ್ಲಿ ಎಷ್ಟು ಕೋನಗಳು ಇರ್ತವೆ, 4 ಕೋನಗಳು, ಆ 4 ಕೋನಗಳು ಯಾವ ರೀತಿ ಇದೆ ಅಂತ ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಅಂದ್ರೆ A-3D, A-D, A+D, ನೆಕ್ಸ್ಟ್ A+3D ಇವು ಸಮಾಂತರ ಶ್ರೇಣಿ। ಇಲ್ಲಿ ನೋಡಿ, ಇವಾಗ ಇದರಲ್ಲಿ ಇದು ಮೈನಸ್ ಮಾಡಿ ಆನ್ಸರ್ ಏನು ಬರುತ್ತೆ, 2D ಬರುತ್ತೆ। ನೆಕ್ಸ್ಟ್ ಇದು ಇದು ಮೈನಸ್ ಮಾಡಿ 2D ಬರುತ್ತೆ, ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು। ನೆಕ್ಸ್ಟ್ ಇದು ಇದು ಮೈನಸ್ ಮಾಡಿ 2D ಬರುತ್ತೆ। ಆದ್ದರಿಂದ ಇದನ್ನು ನಾನು ಬರೆದುಕೊಂಡಿದ್ದೇನೆ, ಇದು A+D A+3D ನೆಕ್ಸ್ಟ್ ಇದರ ಹಿಂದಿನದು A-D ನೆಕ್ಸ್ಟ್ ಇದರ ಹಿಂದಿನದು A-3D ಇವಾಗ ಇವುಗಳ ಮೊತ್ತ ಇವಾಗ ಮೊತ್ತ ಎಷ್ಟಿರುತ್ತೆ ಸಮಾಂತರ ಸಾರಿ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಇವಾಗ +3D -3D ಕ್ಯಾನ್ಸಲ್ ಆಯ್ತು -D +D ಕ್ಯಾನ್ಸಲ್ ಆಯ್ತು A ಅಂದ್ರೆ 4A = 360 ಡಿಗ್ರಿ A = 360 ಭಾಗಿದೆ 4 4 ಅಂದ್ರೆ 4 4 ಬತ್ತೆ 36 ಅಂದ್ರೆ A ಎಷ್ಟು ಬಂತು A 90 ಬಂತು। ಮತ್ತೆ ಏನು ಕೊಟ್ಟಿದ್ದಾರೆ, ಅತ್ಯಂತ ಚಿಕ್ಕ ಮತ್ತು ದೊಡ್ಡ ಕೋನದ ಅನುಪಾತವು
अत्यंत चिक्क कोन अंद्रे ए माइनस थ्री डी भागिले ए प्लस थ्री डी इवुगळ अनुपात एन कोट्टिद्दारे ಒಂದು ಅನುಪಾತ ಮೂರು ಅಂದರೆ ಒಂದು ಭಾಗಿನ ಮೂರು ಅಂತ ಬರ್ಕೊಂಡಿದ್ದೀವಿ. ಇವಾಗ ಎ ಎಷ್ಟು ಬಂತು ನಮ್ಮ ಹತ್ರ ತೊಂಬತ್ತು, ತೊಂಬತ್ತು ಮೈನಸ್ ಮೂರು ಡಿ ಡಿವೈಡೆಡ್ ಬೈ ತೊಂಬತ್ತು ಪ್ಲಸ್ ಮೂರು ಡಿ ಇಸ್ ಈಕ್ವಲ್ ಟು ಒಂದು ಭಾಗಿನ ಮೂರು. ಇದು ಒರೆ ಗುಣಾಕಾರ ಮಾಡ್ಕೊಂಡಿದ್ದಾಗ ಮೂರು ಬ್ರ್ಯಾಕೆಟ್ ತೊಂಬತ್ತು ಮೈನಸ್ ಮೂರು ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಪ್ಲಸ್ ಮೂರು ಡಿ ಆಗುತ್ತೆ. ಒಂಬತ್ತು ಮೂರು ಇಪ್ಪತ್ತು ಅಂದರೆ ಎರಡು ನೂರ ಎಪ್ಪತ್ತು. ನೆಕ್ಸ್ಟ್ ಮೈನಸ್ ಮೂರು ಮೂರಲೆ ಒಂಬತ್ತು ಡಿ ಇಸ್ ಈಕ್ವಲ್ ಟು ತೊಂಬತ್ತು ಪ್ಲಸ್ ಮೂರು ಡಿ. ಇವಾಗ ಇದು ಎರಡು ನೂರ ಎಪ್ಪತ್ತು ಇದೆ, ಇಲ್ಲಿಗೆ ಬರ್ಕೊಳ್ಳಿ, ಇದು ಈ ಕಡೆ ಬಂದರೆ ಮೈನಸ್ ತೊಂಬತ್ತು ಡಿಗ್ರಿ ಆಗುತ್ತೆ. ಇದು ಮೈನಸ್ ಒಂಬತ್ತು ಈ ಕಡೆ ಹೋಗಿ ಪ್ಲಸ್ ಒಂಬತ್ತು, ಇದು ಪ್ಲಸ್ ಮೂರು, ಎರಡು ಕೂಡಿಸಿ ಹನ್ನೆರಡು ಡಿ ಆಗುತ್ತೆ ಇಸ್ ಈಕ್ವಲ್ ಟು. ಇವಾಗ ಇದು ಕಳೀರಿ, ಎರಡು ನೂರ ಎಪ್ಪತ್ತರಲ್ಲಿ ತೊಂಬತ್ತು ಕಳಿಬೇಕು, ಕಳೆದ್ರೆ ಎಷ್ಟಾಗುತ್ತೆ ಒಂದುನೂರ ಎಂಬತ್ತು. ಒಂದೂರ ಎಂಬತ್ತು ಭಾಗಿಲೆ ಹನ್ನೆರಡು ಇಸ್ ಈಕ್ವಲ್ ಟು ಡಿ. ಹನ್ನೆರಡು ಅಂದರೆ ಹನ್ನೆರಡು, ಹನ್ನೆರಡು ಅಂದರೆ ಹನ್ನೆರಡು ಎಷ್ಟು ಉಳಿತು ಆರು, ಅಂದರೆ ಹನ್ನೆರಡು ಇದ್ದರೆ ಅರವತ್ತು, ಅಂದರೆ ಡಿ ಎಷ್ಟು ಬಂತು ಹದಿನೈದು ಡಿಗ್ರಿ, ಡಿ ಹದಿನೈದು ಡಿಗ್ರಿ. ಇವಾಗ ಚತುರ್ಭುಜದ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿದ್ರು. ಎಲ್ಲ ಕೋನಗಳ ಅಳತೆ ಅಂದರೆ ಫಸ್ಟ್ ಚಿಕ್ಕ ಕೋನ ಯಾವಾಗಿದೆ ಎ ಮೈನಸ್ ತ್ರೀ ಡಿ, ನೆಕ್ಸ್ಟ್ ಅದರದ್ದು ಇನ್ನ ದೊಡ್ಡದು ಎ ಮೈನಸ್ ಡಿ, ನೆಕ್ಸ್ಟ್ ಎ ಪ್ಲಸ್ ಡಿ, ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟಿದೆ ತೊಂಬತ್ತು, ತೊಂಬತ್ತು ಮೈನಸ್ ಮೂರು ಬ್ರ್ಯಾಕೆಟ್ ಹದಿನೈದು ಈಸ್ ಈಕ್ವಲ್ ಟು ತೊಂಬತ್ತು ಮೈನಸ್ ಹದಿನೈದು ಒಂದು ಹದಿನೈದು, ಹದಿನೆರಡು ಮೂವತ್ತು, ಹದಿನೈದು ಮೂರು ನಲವತ್ತೈದು, ಅಂದರೆ ಮೈನಸ್ ನಲವತ್ತೈದು ಮಾಡಿರಿ, ಆನ್ಸರ್ ನಲವತ್ತೈದು, ಅಂದರೆ ಅತ್ಯಂತ ಚಿಕ್ಕ ಕೋನ ನಲವತ್ತೈದು ಡಿಗ್ರಿ. ನೆಕ್ಸ್ಟ್ ಇಲ್ಲಿ ತೊಂಬತ್ತು ಮೈನಸ್ ಡಿ ಎಷ್ಟಿದೆ ಹದಿನೈದು, ಕಳೀರು ಎಷ್ಟಾಗುತ್ತೆ ಎಪ್ಪತ್ತೈದು, ನೆಕ್ಸ್ಟ್ ತೊಂಬತ್ತು ಪ್ಲಸ್ ಹದಿನೈದು ಡಿಗ್ರಿ ಅಂದರೆ ಕೂಡಿಸ್ರಿ ನೂರ ಐದು ಡಿಗ್ರಿ, ನೆಕ್ಸ್ಟ್ ಇದು ತೊಂಬತ್ತು ಪ್ಲಸ್ ಮೂರು ಇಂಟು ಹದಿನೈದು ಡಿಗ್ರಿ ಅಂದರೆ ತೊಂಬತ್ತು ಪ್ಲಸ್ ನಲವತ್ತೈದು ಡಿಗ್ರಿ ಕೂಡಿಸಿ ಒಂಬತ್ತು ಒಂದೂರ ಮೂವತ್ತೈದು. ಇವಾಗ ಇಷ್ಟು ಕೂಡಿಸಿ ನೋಡೋಣ, ಮುನ್ನೂರ ಅರವತ್ತು ಡಿಗ್ರಿ ಬರ್ತೀರ ನೋಡೋಣ. ಐದು ಐದು ಹತ್ತು, ಹದಿನೈದು ಇಪ್ಪತ್ತಕ್ಕೆ ಕೈಲ ಎರಡು, ಐದು ಐದು ಏಳು ಹನ್ನೆರಡು, ಹದಿಮೂರು ಹದಿನಾಲ್ಕು, ಹದಿನೈದು ಹದಿನಾಲ್ಕು ಹದಿನಾರು, ಕೈಲ ಒಂದು ಇದು ಒಂದು ಎರಡು ಇದು ಮೂರು, ಅಂದರೆ ಮುನ್ನೂರ ಅರವತ್ತಾರು ಅರವತ್ತು ಡಿಗ್ರಿ ಕರೆಕ್ಟ್, ಈ ಮಾಡಿದ ಆನ್ಸರ್ ಕರೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಎಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎರಡು, ನೆಕ್ಸ್ಟ್ ಎಸ್ ಟೆನ್ ಇಸ್ ಈಕ್ವಲ್ ಟು ನೂರ ಐವತ್ತೈದು ಆದಾಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ. ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಬೆಲೆ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಮೊದಲನೇ ಪದ ಕೊಟ್ಟಿದ್ದಾರೆ ಎಷ್ಟು ಎರಡು, ಅಂದರೆ ಎ ಇಸ್ ಈಕ್ವಲ್ ಟು ಎರಡು. ನೆಕ್ಸ್ಟ್ ಎಸ್ ಟೆನ್ ಇಸ್ ಈಕ್ವಲ್ ಟು ಒಂದೂರ ಐವತ್ತೈದು ಡಿಗ್ರಿ. ನೆಕ್ಸ್ಟ್ ಎನ್ ಎಷ್ಟು ಕೊಟ್ಟಿದ್ದಾರೆ, ಎನ್ ಹತ್ತು ಕೊಟ್ಟಿದ್ದಾರೆ. ಇವಾಗ ಸೂತ್ರ ಚೆನ್ನ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಬ್ರ್ಯಾಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಬ್ರ್ಯಾಕೆಟ್ ಕ್ಲೋಸ್. ಎಸ್ ಏನಂದರೆ ಎಷ್ಟಿದೆ ಹತ್ತು, ಎಸ್ ಎನ್ ಎಸ್ ಟೆನ್ ಇಸ್ ಈಕ್ವಲ್ ಟು ಟೆನ್ ಬೈ ಟು ಬ್ರ್ಯಾಕೆಟ್ ಟೂ ಇಂಟು ಎ ಅಂದರೆ ಎಷ್ಟಿದೆ ನಮ್ಮ ಹತ್ರ ಎರಡು ಪ್ಲಸ್ ಎನ್ ಅಂದರೆ ಎಷ್ಟಿದೆ ಹತ್ತು ಮೈನಸ್ ಒಂದು ಡಿ ಗೊತ್ತಿಲ್ಲ ಅದೇ ರೀತಿ ಬರ್ಕೊಳ್ಳಿ. ಎರಡು ಅಂದರೆ ಎರಡು, ಎರಡು ಐದು ಹತ್ತು, ಈ ಕಡೆ ಇಸ್ ಈಕ್ವಲ್ ಟು ಐದು, ಈ ಕಡೆ ಎಷ್ಟು ಬರುತ್ತೆ ಎಸ್ ಟೆನ್ ಕೊಟ್ಟಿದ್ದಾರೆ ಒಂದೂರ ಐವತ್ತೈದು ಅಂತ ಕೊಟ್ಟಿದ್ದಾರೆ. ಬ್ರ್ಯಾಕೆಟ್ ಎರಡು ಎರಡಲೇ ನಾಲ್ಕು ಪ್ಲಸ್ ಹತ್ತರಲ್ಲಿ ಒಂದು ಕಡೆಯಲ್ಲಿ ಒಂಬತ್ತು ಡಿ. ಇವಾಗ ಒಂದೂರ ಐವತ್ತೈದು ಇದು ಗುಣಿಲೆಯಲ್ಲಿದೆ, ಇಲ್ಲಿ ನಡವರ್ಕೆ ಗುಣಿಲೆಯಲ್ಲಿದೆ, ಇದು ಭಾಗಿಲೆ ಆಗುತ್ತೆ, ಭಾಗಿಲೆ ಐದು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂಬತ್ತು ಡಿ. ಐದು ಒಂದು ಐದು, ಐದು ಮೂರಲೆ ಹದಿನೈದು, ಐದು ಒಂದು ಐದು ಅಂದರೆ ಇದು ಮೂವತ್ತೊಂದು ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂಬತ್ತು ಡಿ. ಈ ಮೂವತ್ತೊಂದರಲ್ಲಿ ಇದು ಮೈನಸ್ ನಾಲ್ಕು ಆಗುತ್ತೆ ಇಸ್ ಈಕ್ವಲ್ ಟು ಒಂಬತ್ತು ಡಿ. ಇವಾಗ ಕಳೀರಿ ಇಪ್ಪತ್ತೇಳು ಆಗುತ್ತೆ, ಇಪ್ಪತ್ತೇಳು ಇಸ್ ಈಕ್ವಲ್ ಟು ಒಂಬತ್ತು ಡಿ, ಇಪ್ಪತ್ತೇಳು ಭಾಗಿಲೆ ಒಂಬತ್ತು ಇಸ್ ಈಕ್ವಲ್ ಟು ಡಿ. ಒಂಬತ್ತೊಂದೇ ಒಂಬತ್ತು, ಒಂಬತ್ತು ಮೂರಲೆ ಇಪ್ಪತ್ತೇಳು ಅಂದರೆ ಡಿ ಎಷ್ಟು ಬಂತು ಡಿ ಮೂರು ಬಂತು. ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ಒಂದು ಸಮಾಂತರ ಶ್ರೇಣಿಯ ಐದು ಧನ ಪೂರ್ಣಾಂಕಗಳಲ್ಲಿ ಮಧ್ಯದ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು, ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ ನಲವತ್ತೆಂಟು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ.
ಅಂದರೆ ಐದು ಧನ ಪೂರ್ಣಾಂಕಗಳಿವೆ ಆ ಐದು ಧನ ಪೂರ್ಣಾಂಕಗಳಲ್ಲಿ ಮಧ್ಯದ ಮೂರು ಅಂದರೆ ಕೊನೆಯದು ನೆಕ್ಸ್ಟ್ ಮೊದಲನೇದು ಅವೆರಡು ಬಿಟ್ಟು ಮಧ್ಯದ ಮೂರು ಪದಗಳ ಮೊತ್ತ ಎಷ್ಟು ಇಪ್ಪತ್ನಾಲ್ಕು ಅಂದರೆ ಯಾವ ರೀತಿ ಬರ್ತೀನಿ ನಾನು ಎ ಎ ಪ್ಲಸ್ ಡಿ ಇದರ ಹಿಂದಿಂದು ಎ ಮೈನಸ್ ಡಿ ಇವುಗಳ ಮೊತ್ತ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಅಂತೆ ನೆಕ್ಸ್ಟ್ ಇದ್ರ ಹಿಂದಿನ ಪದ ಎ ಮೈನಸ್ ಟೂ ಡಿ ಬರುತ್ತೆ ಈ ಕಡೆ ಇದ್ರ ಮುಂದಿನ ಪದ ಎ ಪ್ಲಸ್ ಟೂ ಡಿ ಬರುತ್ತೆ ಇದು ಎ ಮೈನಸ್ ಟೂ ಡಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು ಎ ಅಂದರೆ ಮೂರು ಎ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಎ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಭಾಗಿಲಿ ಮೂರು ನೆಕ್ಸ್ಟ್ ಮೂರು ಅಂದರೆ ಮೂರು ಎಂಟೆ ಇಪ್ಪತ್ನಾಲ್ಕು ಎ ಎಷ್ಟು ಬಂತು ಎಂಟು ಬಂತು ಇವಾಗ ಮತ್ತೇನು ಕೊಟ್ಟಿದ್ದಾರೆ ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ ಅಂದರೆ ಮೊದಲನೇ ಪದ ಏನಿದೆ ಎ ಮೈನಸ್ ಟೂ ಡಿ ಇದೆ ನೆಕ್ಸ್ಟ್ ಕೊನೆಯ ಪದ ಎ ಪ್ಲಸ್ ಟೂ ಡಿ ಇವುಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ ನಲವತ್ತೆಂಟು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಇವಾಗ ಇದ್ರ ಗುಣಲಬ್ಧ ಫಸ್ಟ್ ಮಾಡೋಣ ಎ ಇಂಟು ಎ ಎ ಸ್ಕ್ವೇರ್ ಅಂದರೆ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎರಡು ಡಿ ಫೋರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಲವತ್ತೆಂಟು ಎ ಅಂದರೆ ಎಷ್ಟಿದೆ ಎಂಟು ಸ್ಕ್ವೇರ್ ಮೈನಸ್ ಇದು ಎರಡು ವರ್ಗ ನಾಲ್ಕು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಲವತ್ತೆಂಟು ಇದು ಅರವತ್ತ್ನಾಲ್ಕು ಆಗುತ್ತೆ ಎಂಟರ ವರ್ಗ ಅರವತ್ತ್ನಾಲ್ಕು ಇದು ನಲವತ್ತೆಂಟು ಈ ಕಡೆ ಬಂದು ಮೈನಸ್ ನಲವತ್ತೆಂಟು ಆಗುತ್ತೆ ಇಸ್ ಈಕ್ವಲ್ ಟು ಇದು ಮೈನಸ್ ಫೋರ್ ಡಿ ಸ್ಕ್ವೇರ್ ಈ ಕಡೆ ಆಗಿ ಪ್ಲಸ್ ಫೋರ್ ಡಿ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇದು ಕಳೀರಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಎಂಟು ಕಳೆದ್ರೆ ಆರು ನೆಕ್ಸ್ಟ್ ಇಲ್ಲಿ ಐದು ಐದರಲ್ಲಿ ನಾಲ್ಕು ಕಳೆದ್ರೆ ಒಂದು ಒಂದು ಅಂದರೆ ಹದಿನಾರು ಈಕ್ವಲ್ ಟು ನಾಲ್ಕು ಡಿ ಸ್ಕ್ವೇರ್ ಹದಿನಾರು ಭಾಗಿಲೆ ನಾಲ್ಕು ಈಕ್ವಲ್ ಟು ಡಿ ಸ್ಕ್ವೇರ್ ನಾಲ್ಕು ಅಂದರೆ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಅಂದರೆ ಡಿ ಸ್ಕ್ವೇರ್ ಈಕ್ವಲ್ ಟು ಹದಿನಾರು ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಹದಿನಾರು ಅಂದರೆ ಡಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಫೋರ್ ಇವಾಗ ಡಿ ನ ಪ್ಲಸ್ ಫೋರ್ ಅಂತ ತೆಗೆದುಕೊಂಡು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿತೇನೆ ಇವಾಗ ಮೊದಲನೇದಾಗಿದೆ ಎ ಮೈನಸ್ ಟೂ ಡಿ ಎ ಮೈನಸ್ ಡಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟೂ ಡಿ ಇವಾಗ ಎ ಅಂದರೆ ಎಷ್ಟಿದೆ ಎಂಟು ಎಂಟು ಮೈನಸ್ ಟೂ ಎಂಟು ಡಿ ಎಷ್ಟು ಬಂತು ನಾಲ್ಕು ಇದು ಆನ್ಸರ್ ರಾಂಗ್ ಇದೆ ಸರಿ ನಾಲ್ಕು ಬರ್ತಿಲ್ಲ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೋರು ಇದು ಫೋರ್ ಅಂದರೆ ಪ್ಲಸ್ ಆರ್ ಮೈನಸ್ ಟೂ ಅಂದರೆ ಇಲ್ಲಿ ಟೂ ಬರುತ್ತೆ ನೆಕ್ಸ್ಟ್ ಎಂಟು ಮೈನಸ್ ಎರಡು ಎರಡು ನಾಲ್ಕು ಇಸ್ ಈಕ್ವಲ್ ಟು ಎಂಟರಲ್ಲಿ ನಾಲ್ಕು ಅಲ್ರಿ ನಾಲ್ಕು ನೆಕ್ಸ್ಟ್ ಎಂಟು ಮೈನಸ್ ಬಿ ಎಷ್ಟು ಬಂತು ಎರಡು ಕಳೀರಿ ಆರು ನೆಕ್ಸ್ಟ್ ಇದು ಎ ಅಂದರೆ ಎಂಟು ಇಲ್ಲಿ ನೋಡಿ ಸಮಾಂತರ ಶ್ರೇಣಿಯಲ್ಲಿ ಬರ್ತಾ ಇದೆ ನೆಕ್ಸ್ಟ್ ಎಂಟು ಪ್ಲಸ್ ಬಿ ಅಂದರೆ ಎರಡು ಅಂದರೆ ಹತ್ತು ನೆಕ್ಸ್ಟ್ ಹನ್ನೆರಡು ಬರಬೇಕು ಎಂಟು ಪ್ಲಸ್ ಎರಡು ಗುಣಿಲೆ ಎರಡು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಇವೆಲ್ಲ ಸಮಾಂತರ ಶ್ರೇಣಿಯಲ್ಲಿ ಇವೆ ಒಂದು ವೇಳೆ ಎ ಮೈನಸ್ ತ್ರೀ ಡಿ ಬರ್ಕೊಂಡಿದ್ರೆ ಬರ್ತಿದ್ದಿಲ್ಲ ಸಮಾಂತರ ಶ್ರೇಣಿಯಲ್ಲಿ ಅದಕ್ಕೆ ಏನು ಮಾಡಬೇಕು ಎ ಮೈನಸ್ ಟೂ ಡಿ ಅಂತ ಬರ್ಕೊಂಡಿದ್ದೇನೆ ಆ ಹಿಂದಿನ ಲೆಕ್ಕಕ್ಕೆ ಎ ಮೈನಸ್ ತ್ರೀ ಡಿ ಅಂತ ಬರ್ಕೊಂಡಿದ್ದೆ ಅದು ಕೂಡ ಸಮಾಂತರ ಶ್ರೇಣಿಯಲ್ಲಿತ್ತು ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು ಆ ರೀತಿಯಾಗಿ ಬರೆದುಕೊಳ್ಳಬೇಕು ಇಷ್ಟು ಇವತ್ತಿನ ಲೆಕ್ಕಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಸಮಾಂತರ ಶ್ರೇಣಿ ಮೇಲಿನ ಲೆಕ್ಕಗಳನ್ನು ತೆಗೆದುಕೊಂಡು ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು